ಗೆಲುವಿನಲ್ಲಿ ಎಷ್ಟು ಲಾಭಗಳಿವೆ ಅದಕ್ಕಿಂತ ಹೆಚ್ಚು ಲಾಭಗಳು ಸೋಲಿನಲ್ಲಿವೆ ಆ ಸೋಲುಗಳಿಂದ ಕಲಿಯುವವರಿಗೆ ಸೋತಿದಾಗ ಸೋತ್ಬಿಟ್ಟೆ ಅಂತ ನಿರಾಶೆ ಬೇಡ ಈ ಪ್ರಪಂಚದಲ್ಲಿ ಸೋಲಲಾರದೆ ಇರುವವರು ಯಾರು ಇಲ್ಲ ಹೊಸದಾಗಿ ಪ್ರಯತ್ನ ಮಾಡುವವರು ಸ್ಟಾರ್ಟಿಂಗ್ ಅಲ್ಲಿ ಸೋತೇ ಸೋಲ್ತಾರೆ ಸೋತವರು ಒಂದು ದಿನ ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ದಶರಥ್ ಮಾಂಜಿ ಬಿಹಾರ್ ರಾಜ್ಯದಲ್ಲಿ 1934 ರಲ್ಲಿ ಹುಟ್ಟುತ್ತಾನೆ ಅಂತ ಊರಲ್ಲಿ ಹುಟ್ಟುತ್ತಾನೆ ಅಂದ್ರೆ ಅವನ ಊರಲ್ಲಿ ಇಡಲಿಕ್ಕೆ ನೀರು ಕೂಡ ಇರ್ತಾ ಇರಲಿಲ್ಲ ನೀರು ಬೇಕಾದ್ರೆ ಬೇರೆ ಊರಿಗೆ ಹೋಗಿ ನೀರು ತರಬೇಕಾಗಿತ್ತು ಆ ಊರಲ್ಲಿ ಯಾವುದೇ ಹಾಸ್ಪಿಟಲ್ ಕೂಡ ಇರಲ್ಲ ಯಾರಿಗಾದರೂ ಹಾಸ್ಪಿಟಲ್ ಹೋಗಬೇಕಂದ್ರೆ ಊರು ದಾಟಿ ಹೋಗಬೇಕಾಗಿತ್ತು ಊರು ದಾಟಬೇಕಾದ್ರೆ ಊರಿನ ಮಧ್ಯೆ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟವನ್ನು ದಾಟಿ ಹೋಗಬೇಕಾಗಿತ್ತು ಬೆಟ್ಟ ಸುತ್ತಿಕೊಂಡು ಹೋಗಬೇಕಾದ್ರೆ ಸರಿಸುಮಾರು 70 ಕಿಲೋಮೀಟರ್ ನಷ್ಟು ದಾರಿ ದಶರಥ್ ಮಾಂಜಿ ಎಂದಿನಂತೆ ತನ್ನ ಕೂಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾನೆ ಮಧ್ಯಾಹ್ನ ತನ್ನ ಹೆಂಡತಿ ಊಟ ಕೊಡಲಿಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾಳೆ ಬೆಟ್ಟದ ಮೇಲೆ ಕಾಲು ಜಾರಿ ಕೆಳಗಡೆ ಬೀಳ್ತಾಳೆ ಆ ಊರಲ್ಲಿ ಯಾವ ಹಾಸ್ಪಿಟಲ್ ಕೂಡ ಇರಲ್ಲ ಈ ವಿಷಯ ಗೊತ್ತಾಗಿ ದಶರಥ್ ಮಾಂಜಿ ಓಡಿ ಬರ್ತಾನೆ ತನ್ನ ಹೆಂಡತಿಯನ್ನು ಹಾಸ್ಪಿಟಲ್ಗೆ ಒಯ್ಯಲಿಕ್ಕೆ ಟ್ರೈ ಮಾಡ್ತಾನೆ ಬೆಟ್ಟ ಏರಿ ಇಳಿಯುವಷ್ಟರಲ್ಲೇ ತನ್ನ ಹೆಂಡತಿ ಮರಣ ಹೊಂದ್ತಾಳೆ ತಾನು ತುಂಬ ಪ್ರೀತಿಸುವ ಹೆಂಡತಿಯನ್ನು ಕಳೆದುಕೊಂಡ ದಶರಥ್ ಮಾಂಜಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಕೂತ್ಕೊಳ್ತಾನೆ ಒಂದು ದಿನ ಅವನ ದೃಷ್ಟಿ ಬೆಟ್ಟದ ಮೇಲೆ ಬೀಳುತ್ತೆ ತಲೆಯಲ್ಲಿ ಯೋಚನೆ ಬರುತ್ತೆ ಈ ಬೆಟ್ಟದಿಂದಲೇ ನನ್ನ ಹೆಂಡತಿ ಮರಣ ಹೊಂದಿದ್ದು ಈ ಬೆಟ್ಟವನ್ನು ನಾನು ಒಡಿತೀನಿ ಅಂತ ನಿಶ್ಚಯ ಮಾಡ್ತಾನೆ ಬೆಟ್ಟನ ಒಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಂಬಂಧಿಕರು ಬರ್ತಾರೆ ಇದೇನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಊರಿನ ಜನ ಕೂಡ ಬರ್ತಾರೆ ಇದೇನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಯಾರ ಮಾತು ಕೇಳದೆ ಒಂದೇ ಹಠ ಈ ಬೆಟ್ಟವನ್ನು ಒಡಿಬೇಕು ಅಂತ 26ನೇ ವಯಸ್ಸಿನಲ್ಲಿ ಬೆಟ್ಟ ಒಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ 22 ವರ್ಷಗಳ ಕಾಲ ಸತತವಾಗಿ ಮಳೆ ನೋಡಲ್ಲ ಬಿಸಿಲು ನೋಡಲ್ಲ ಒಂದೇ ಒಂದು ಗುರಿ ಸತತವಾಗಿ ಕಷ್ಟಪಟ್ಟು ಬೆಟ್ಟವನ್ನು ಒಡಿತಾನೆ ಒಂದು ಸಮಯದಲ್ಲಿ ಬೆಟ್ಟ ದಾಟಿ ಹೋಗಬೇಕಾದ್ರೆ ತುಂಬ ದೂರ ಮತ್ತು ತುಂಬ ಸಮಯ ತೆಗೆದುಕೊಳ್ತಾ ಇತ್ತು ಆದರೆ ಇವಾಗ ಆ ದಾರಿ ಅರ್ಧ ಗಂಟೆ ಅಷ್ಟೇ ಬಿಹಾರ್ ಗೌರ್ಮೆಂಟ್ ಅದನ್ನು ನೋಡಿ ರೋಡ್ ನಿರ್ಮಿಸಿತು ದಶರಥ್ ಮಾಂಜಿ ರೋಡ್ ಅಂತ ಹೆಸರಿಟ್ಟಿತ್ತು ಗೌರ್ಮೆಂಟಲ್ಲಿ ಹಾಸ್ಪಿಟಲ್ ಕೂಡ ಕಟ್ಟಿಸಿತು ದಶರಥ್ ಮಾಂಜಿ ಹಾಸ್ಪಿಟಲ್ ಅಂತ ಬಿಹಾರ್ನಲ್ಲಿ ಒಳ್ಳೆಯ ಸೋಷಿಯಲ್ ವರ್ಕ್ ಮಾಡಿದವರಿಗೆ ಅವಾರ್ಡ್ ಕೊಡ್ತಾರೆ ದಶರಥ್ ಮಾಂಜಿ ಅವಾರ್ಡ್ ಅಂತ